ನಮಸ್ಕಾರ ವೀಕ್ಷಕರೇ ಅಮೃತ ಸಿಂಚನ ಕಾರ್ಯಕ್ರಮದ ಈ ಸಂಚಿಕೆಗೆ ನಿಮ್ಮೆಲ್ರಿಗೂ ಸ್ವಾಗತ ನಾವು ಹಿಂದಿನ ಸರಣಿ ಸಂಚಿಕೆಗಳಲ್ಲಿ ವಿದ್ಯಾರ್ಥಿ ಜೀವನದ ಮೌಲ್ಯಗಳ ಬಗ್ಗೆ ಚರ್ಚೆ ಮಾಡ್ತಾಯಿದ್ವಿ ಅದರಲ್ಲೂ ವಿದ್ಯಾರ್ಥಿಯ ಜೀವನದ ಒಂದು ನಡವಳಿಕೆಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ವಿ ಬನ್ನಿ ಇವತ್ತಿನ ಈ ಸಂಚಿಕೆಯಲ್ಲಿ ಆ ಚರ್ಚೆಯನ್ನು ಮುಂದುವರಿಸೋಣ ಇದರ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಬ್ರಹ್ಮಕುಮಾರಿ ಯೋಗೇಶ್ವರಿ ಅವರು ಬಂದಿದ್ದಾರೆ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಅಕ್ಕೋರೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಕ್ಕೋರೆ ನಾವು ಹಿಂದಿನ ಸರಣಿ ಸಂಚಿಕೆಗಳಲ್ಲಿ ವಿದ್ಯಾರ್ಥಿ ಜೀವನದ ಮೌಲ್ಯಗಳ ಬಗ್ಗೆ ಚರ್ಚೆ ಮಾಡ್ತಾಯಿದ್ವಿ ಅದರಲ್ಲೂ ಹಿಂದಿನ ಸಂಚಿಕೆಯಲ್ಲಿ ನಾವು ವಿದ್ಯಾರ್ಥಿಯ ನಡವಳಿಕೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ವಿ ಆದರೆ ವಿದ್ಯಾರ್ಥಿಗಳಿಗೂ ಸಹ ಕೆಲವೊಂದು ಜವಾಬ್ದಾರಿಗಳಿರುತ್ತೆ ಅಂತ ನನ್ನ ಅನಿಸಿಕೆ ಹಾಗಿದ್ರೆ ವಿದ್ಯಾರ್ಥಿಯ ಜವಾಬ್ದಾರಿಗಳು ಯಾವ್ಯಾವು ಓಕೆ ವಿದ್ಯಾರ್ಥಿ ಫಸ್ಟ್ ಆಫ್ ಆಲ್ ಅವನು ಆರ್ಥಿಕವಾಗಿ ಜವಾಬ್ದಾರಿ ಹೇಗಿರುತ್ತೆ ಆರ್ಥಿಕವಾಗಿ ಅವನು ಹೇಗೆ ನಡ್ಕೋಬೇಕು ಹಣಕಾಸಿನ ವಿಚಾರದಲ್ಲಿ ತಂದೆ ತಾಯಿ ಜೊತೆಗೆ ಅವನು ಯಾವುದೇ ಹಣವನ್ನು ಸಂಪಾದನೆ ಮಾಡೋಲ್ಲ ಅಂದಾಗ ಅವನಿಗೆ ಆರ್ಥಿಕತೆ ಜವಾಬ್ದಾರಿ ಹೇಗೆ ಬರೋಕ್ಕೆ ಸಾಧ್ಯ ಓಕೆ ಹೇಳ್ತೀನಿ ವಿದ್ಯಾರ್ಥಿಗೆ ಹಣಕಾಸಿನ ಅವಶ್ಯಕತೆ ಈಗ ಸ್ಟಡೀಸ್ಗೆ ಓಕೆನಾ ಸ್ಟಡೀಸ್ಗೆ ಅವಶ್ಯಕತೆ ಇರುವಂತಹ ಏನೇನು ಬೇಕು ಸೌಲಭ್ಯಗಳು ಅದು ತೆಗೆದುಕೊಳ್ಳೇಬೇಕಾಗತ್ತೆ ಸ್ಕೂಲ್ಗೆ ಫೀಸ್ ಆಯಿತು ಸ್ಕೂಲಿಗೆ ಫೀಸ್ ಬುಕ್ಸ್ ಪೆನ್ ಸ್ಟಡಿಗ ರಿಲೇಟೆಡ್ ಎಲ್ಲ ಬೇಕೇ ಬೇಕು ಮೆಟೀರಿಯಲ್ಸ್ಗೆ ಆ ಮೆಟೀರಿಯಲ್ಸಲ್ಲೂ ಕೂಡ ಕಾಸ್ಟ್ಲಿದು ಇರುತ್ತಾ ಮೀಡಿಯಮ್ದು ಇರುತ್ತೆ ಓಕೆ ಲೋ ರೇಟ್ದು ಇರುತ್ತೆ ಬಟ್ ಆ ಸ್ಟೂಡೆಂಟ್ ವಿದ್ಯಾರ್ಥಿ ಅವರ ಫ್ಯಾಮಿಲಿ ಏನಿದೆ ಓಕೆ ಅವರ ಒಂದು ಹಣಕಾಸಿನಲ್ಲಿ ಹೇಗಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು ಈ ಫಾರ್ ಎಕ್ಸಾಂಪಲ್ ತುಂಬ ಶ್ರೀಮಂತ್ರಿರ್ತಾರೆ ಅವರು ತುಂಬ ಕಾಸ್ಟ್ಲಿಯಾದ ಪೆನ್ ಇರ್ಬೋದು ಅಥವಾ ಯಾವುದೇ ಮೆಟೀರಿಯಲ್ ಇರ್ಬೋದು ಕೊಡಿಸ್ಬೋದು ತನ್ನ ಮಕ್ಕಳಿಗೆ ಇವರು ಅದನ್ನೇ ಅವ್ರು ಕೇಳಿದ್ರೆ ಪಾಪ ಇವ್ರ ತಂದೆ ತಾಯಿ ಅಷ್ಟು ದುಡಿ ದುಡಿತಾ ಇಲ್ಲ ಅಷ್ಟು ಆರ್ಥಿಕ ಮಟ್ಟ ಅವ್ರದ್ದು ಚೆನ್ನಾಗಿಲ್ಲ ಅವರೇ ಅದನ್ನೇ ಎಕ್ಸ್ಪೆಕ್ಟ್ ಮಾಡಿದರೆ ಇವ್ರು ಹೇಗೆ ತಕ್ಕೊಡ್ತಾರೆ ಮಕ್ಕಳಲ್ಲಿ ಬೈಕ್ ಕೊಡ್ಸಿದಾರೆ ನನಗೂ ಬೇಕು ಬೈಕು ಈಗ ಈಗಿನ ಮಕ್ಕಳು ಕೆಲವರು ಆ ಥರ ಕೇಳ್ತಾರೆ ಅವ್ರಿಗೆ ಬೈಕ್ ಕೊಡ್ಸಿದಾರೆ ನೀ ನನಗೂ ಕೊಡ್ಸು ಅಂತ ಪಾಪ ತಂದೆ ತಾಯಿ ಏನು ಮಾಡ್ತಾ ಇದ್ದಾರೆ ಎಷ್ಟು ಕಷ್ಟಪಟ್ಟು ಅವ್ರು ಓದಿಸ್ತಿದ್ದಾರೆ ಅಂತ ಗಮನಿಸಲ್ಲ ಅಬ್ಸರ್ವ್ ಮಾಡಲ್ಲ ಬಟ್ ಅವ್ರಿಗೆ ಕೊಡ್ಸಿದಾರಲ್ಲ ನನಗೂ ಬೇಕು ಅಂತ ಸೊ ಅದಕ್ಕೆ ಆ ಥರ ಅವರಿಗೆ ಟೆನ್ಷನ್ ಕೊಡಬಾರ್ದು ತಂದೆ ತಾಯಿಗೆ ಒತ್ತಡ ತರಬಾರ್ದು ಆರ್ಥಿಕವಾಗಿ ಆರ್ಥಿಕವಾಗಿ ಒತ್ತಡ ಕೊಡಬಾರ್ದು ಇಲ್ಲ ತಂದೆ ತಾಯಿಗೆ ಚಿಂತೆ ಸ್ಟಾರ್ಟ್ ಆಗುತ್ತೆ ಆ ಚಿಂತೆ ಮಾಡಿ ಮಾಡಿ ಅವ್ರ ಕಾಯಿಲೆಗಳು ಬರ್ಬೋದು ಅಲ್ವಾ ಹಾರ್ಟಿದು ಇರ್ಬೋದು ಬಿ ಪಿ ಇರ್ಬೋದು ಸೊ ಈ ಮಕ್ಕಳು ಕೇಳ್ತಾ ಇದ್ದಾಗ ನಾ ಕೊಡ್ಸೋಕ್ಕಾಗಲ್ವಲ್ಲ ಅಂತ ಚಿಂತೆ ಮಾಡಿದಾಗ ಅವ್ರಿಗೆ ನ್ಯಾಚುರಲಿ ಆರೋಗ್ಯದ ಏರ್ಪೇರಾಗುತ್ತೆ ಅದಕ್ಕೆ ಅದನ್ನು ಅರ್ಥ ಮಾಡ್ಕೋಬೇಕು ನನ್ನ ತಂದೆ ತಾಯಿದು ಶಕ್ತಿ ಎಷ್ಟಿದೆ ಅವರು ಏನು ಕೊಡಿಸ್ತಾರೆ ಅದರಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಅದರಲ್ಲೂ ನಮಗೇನು ಅವಶ್ಯಕತೆ ಇದೆ ನನಗೇನು ಅವಶ್ಯಕತೆ ಇದೆ ನನಗೆ ಎಷ್ಟು ಅವಶ್ಯಕತೆ ಇದೆ ಸಾಕು ಅಷ್ಟು ನನಗೆ ಅಲ್ವಾ ಸೊ ಅದನ್ನು ಕಂಪೇರ್ ಮಾಡ್ಕೊಳ್ಳೋಕೆ ಹೋಗಬಾರ್ದು ಶ್ರೀಮಂತರ ಮನೆ ಮಕ್ಕಳ ಜೊತೆಗೆ ಮಿಡ್ಲ್ ಕ್ಲಾಸ್ ಪೀಪಲ್ ಏನಿರ್ತಾರೆ ಅದು ಕಂಪ್ಯಾರಿಸನ್ ಮಾಡ್ಕೊಂಬಿಟ್ರೆ ಆವಾಗ ಆಗುತ್ತೆ ಆಗ ರಿಲೇಶನ್ಶಿಪ್ ಕೂಡ ಕೆಟ್ಟೋಗುತ್ತೆ ಕೆಟ್ಟೋಗ್ಬಿಡತ್ತೆ ಅದರಲ್ಲೂ ನೀವು ಹೇಳಿದ ಪ್ರಕಾರ ನನಗೆ ಒಂದು ಯೋಚನೆ ಬರ್ತಾಯಿತ್ತು ಇತ್ತೀಚಿನ ಮಕ್ಕಳಲ್ಲೂ ಒಂದು ಫ್ಯಾಷನ್ ಬರ್ತಾಯಿದೆ ಏನಂದರೆ ಪ್ರತಿ ಬರ್ಡೇಗೂ ನನಗೊಂದು ಡ್ರೆಸ್ ಕೊಡಿಸ್ಬೇಕು ಪ್ರತಿ ನ್ಯೂ ಒಂದು ಡ್ರೆಸ್ ಕೊಡಿಸ್ಬೇಕು ಮತ್ತು ಆ ಫೆಸ್ಟಿವಲ್ಗೊಂದು ಫೆಕ್ ಈ ಡ್ರೆಸ್ ಬೇಕು ಈ ಫೆಸ್ಟ್ ಫೆಸ್ ಇರುತ್ತೊಂದು ಎಂಟತ್ತು ಡ್ರೆಸ್ ಪ್ರತಿ ವರ್ಷಕ್ಕೆ ಕೊಡಿಸ್ತಾನೆ ಇರಬೇಕು ಅದು ಕಡಿಮೆ ದುಡ್ಡಿನದ್ದೇನಲ್ಲ ಐದು ಸಾವಿರ ಹತ್ತು ಸಾವಿರ ಎಸ್ ಪಾಪ ತಂದೆ ತಾಯಿ ಎಲ್ಲಿಂದ ತರ್ತಾರೆ ಅವರು ಪ್ರತಿ ಫೆಸ್ಟಿವಲ್ಗೆ ಪ್ರತಿ ಒಂದು ಬರ್ತ್ಡೇಗೆ ನ್ಯೂ ಇಯರ್ಗೆ ಎಲ್ಲದಕ್ಕೂ ಕೊಡಿಸ್ಬೇಕು ಅಂದಾಗ ಅವರು ಹಣ ಎಲ್ಲಿಂದ ತರ್ತಾರೆ ಕೆಲವು ಫ್ಯಾಮಿಲೀಸಲ್ಲಿ ನಾವು ನೋಡಿದ್ದೀವಿ ಎಷ್ಟು ಕಷ್ಟಪಡ್ತಾರೆ ಅವ್ರ ಮಕ್ಕಳನ್ನು ಓದಿಸ್ತಿರೋದೇ ಒಂದು ದೊಡ್ಡ ಒಂದು ಇದು ಅವ್ರ ಫೀಸು ಅವ್ರಿಗೆ ಪೆನ್ನು ಹೊಂದಾಣಿಕೆ ಎಲ್ಲ ಆ ಸೌಲಭ್ಯಗಳನ್ನು ಮಾಡೋದೇ ಕಷ್ಟ ಆಗಿರುತ್ತೆ ಅದನ್ನು ಹೊಂದಾಣಿಕೆ ಮಾಡೋದ್ರಲ್ಲೇ ಜೊತೆಗೆ ಇದು ಆಡಬಲ್ಲ ಅಂದರೆ ಅವ್ರಿಗೂ ಗೊತ್ತಿರುತ್ತೆ ಯಾವ ಫೆಸ್ಟಿವಲ್ಗೆ ಮಕ್ಳಿಗೆ ಕೊಡಿಸ್ಬೇಕು ಮತ್ತು ನೀವು ಹೇಳ್ದಂಗೆ ಅಷ್ಟೇ ಬೇಕು ಐದು ಸಾವಿರದೇ ಬೇಕು ಹತ್ತು ಸಾವಿರದೇ ಬೇಕು ಅಂದರೆ ಎಲ್ಲಿಂದ ತರ್ತಾರೆ ಅವರು ಅವ್ರಿಗೆ ಒತ್ತಡ ಆಗುತ್ತಲ್ವ ಸೊ ಮಕ್ಕಳು ಅರ್ಥ ಮಾಡ್ಕೋಬೇಕು ತಂದೆ ತಾಯಿ ಪ್ರೀತಿಯಿಂದ ಏನು ಕೊಡಿಸ್ತಾರಲ್ಲ ಅದರಲ್ಲಿ ಅವ್ರ ಆಶೀರ್ವಾದ ತುಂಬಿರುತ್ತೆ ಅದನ್ನು ಖುಷಿಯಿಂದ ಸ್ವೀಕಾರ ಮಾಡಬೇಕು ತುಂಬ ಪ್ರೀತಿಯಿಂದ ಆಗ ತಂದೆ ತಾಯಿಗೂ ಸಂತೋಷ ಆಗುತ್ತೆ ನಮಗೂ ಸಂತೋಷ ಆಗುತ್ತೆ ಇಬ್ಬರದ್ದು ರಿಲೇಷನ್ಶಿಪ್ ತುಂಬ ಚೆನ್ನಾಗಿರುತ್ತೆ ಆಗ ಆರ್ಥಿಕವಾದಂತಹ ಒಂದು ಇದು ಇರಲ್ಲ ಹಾಂ ಇತ್ತೀಚೆಗೆ ಇದೊಂದು ಟ್ರೆಂಡ್ ಆಗ್ತಿದೆ ಹಾಂ ಬರ್ತ್ಡೇಗೆ ಹಾ ಟ್ರೀಟ್ ಕೊಡೋದು ಟ್ರೀಟ್ಮೆಂಟ್ ಹಾ ಎಸ್ ಆ ಟ್ರೀಟಿಗೆ ದುಡ್ಡು ಮನೆಯಿಂದ ತರೋದು ಮನೆಯಿಂದನೇ ತರೋದು ಎಸ್ ಇದು ಪಾರ್ಟಿ ಅಂತೆಲ್ಲಾ ಮಾಡ್ತಾರೆ ಅದೆಲ್ಲ ಯಾಕೆ ಮಾಡ್ತಾರೆ ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ ಓಕೆ ಇವರ ಬರ್ಡೇ ಸೆಲೆಬ್ರೇಷನ್ ಅಂತ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ಎಲ್ಲಾ ರೀತಿನ ಸಂತೋಷವಾಗಿ ಲಕ್ಷಣ ಮಾಡಬೇಕು ಅನ್ನೋದಿದ್ರ ಇದ್ರ ಒಂದು ಚಾಯ ಅಥವಾ ಒಂದು ಬ್ರೆಡ್ ಅಲ್ಲಾ ಇಲ್ಲ ಒಂದು ಖುಷಿ ಅನುಭವಿಸಬಹುದು ಖುಷಿ ಅನುಭವಿಸಬಹುದು ನಾವೆಲ್ಲ ನೆನಪಿದೆ ಹಾ ದೊಡ್ಡದಾಗಿ ಕೇಕ್ ತಂದು ದೊಡ್ಡ ಪಾರ್ಟಿ ಮಾಡಿ ಅದಕ್ಕೆ ಪಾರ್ಟಿ ಮಾಡಿ ಹೆಚ್ಚ ಮಾಡಿ ಹಾ ಅದಕ್ಕೆಷ್ಟೊಂದು ಹಣವನ್ನ ಖರ್ಚು ಮಾಡ್ತಾರೆ पापा ತಂದೆ ಎಷ್ಟು ಕಷ್ಟ ಪಟ್ಟಿರ್ತಾರೆ ಆ ತಿಂಗಳಿಗೆ ಅವರ ಹಣ ಎಷ್ಟು ಕಷ್ಟಪಟ್ಟು ಪಟ್ಟು ಅವರು ಎಲ್ಲಿ ದುಡಿತಾ ಇರ್ತರ ಏನು ಗೊತ್ತಿರಲ್ಲ ಬಟ್ ಇವೃ ರಿಕ್ವೈರ್ಮೆಂಟ್ ನೋಡಿದ್ರೆ ಅದು ಅವರ ಸ್ಯಾಲ್ರಿಗಿಂತ ಜಾಸ್ತಿಯಾಗಿ ಹೋಗ್ಬಿಟ್ಟಿರುತ್ತೆ ನನಗನ್ಸುತ್ತೆ ಯಾರಲ್ಲಿ ಹಣವಂತರು ಇರ್ತಾರೆ ಅವರು ಸಹ ಅವರ ಒಂದು ಹುಟ್ಟು ಹಬ್ಬಕ್ಕೆ ಇಷ್ಟಲ್ಲ ದುಂದು ವೆಚ್ಚ ಮಾಡೋ ಬದಲು ಆ ಅದೇ ಹಣನ ಯಾರಿಗೆ ಅವಶ್ಯಕತೆ ಏನಿರುತ್ತೋ ಸಮಾಜದಲ್ಲಿ ಅವ್ರಿಗೆ ಅದನ್ನು ವಿನಿಯೋಗ ಮಾಡೋದ್ರಿಂದ ಅವರಿಂದ ಆಶೀರ್ವಾದ ಸಿಗುತ್ತೆ ಖಂಡಿತ ಇದು ನಿಮ್ಮ ಈ ಪಾಯಿಂಟ್ ಇದೆಯಲ್ಲ ನನಗೆ ಇದು ತುಂಬ ಇಷ್ಟ ಆಯಿತು ಏನಂದರೆ ಈ ಶ್ರೀಮಂತರು ಕೂಡ ಈ ಫೆ ಇದು ಬರ್ತ್ಡೇ ಸೆಲೆಬ್ರೇಷನ್ಗಿಂತ ಯಾವ ಮಕ್ಕಳಿಗೆ ವಿದ್ಯಾರ್ಥಿಗಳು ಅನೇಕ ಬಡ ವಿದ್ಯಾರ್ಥಿಗಳಿರ್ತಾರೆ ಅವ್ರಿಗೇನು ಸೌಲಭ್ಯ ಬೇಕಾಗಿರತ್ತೆ ಚೀಸ್ ಇರ್ಬೋದು ಬ್ಯಾಗ್ ಇರ್ಬೋದು ಎಸ್ ಏನ್ ಅವಶ್ಯಕತೆ ಇರುವಂತ ಸೌಲಭ್ಯಗಳು ಇಲ್ಲಿ ಖರ್ಚು ಮಾಡೋದ್ಕಿಂತ ಅವ್ರಿಗೆ ಕೊಡ್ಸಿದ್ರೆ ಖುಷಿ ಇಲ್ಲ ಖುಷಿ ಜಾಸ್ತಿ ಆಗತ್ತೆ ಎಷ್ಟು ಜನ ಅನಾಥ ಮಕ್ಕಳಿದ್ದಾರೆ ಅಲ್ವಾ ಅವ್ರಿಗೆ ಊಟ ಕೊಡಿಸೋದಿರ್ಬೋದು ಈ ಥರ ಥಿಂಗ್ಸ್ ಕೊಡಿಸೋದಿರ್ಬೋದು ಆ ಸಂತೋಷಕ್ಕೆ ಇದೇ ಇಲ್ಲ ಲಿಮಿಟೇಷನ್ನೇ ಇರೋಲ್ಲ ಅಷ್ಟು ಸಂತೋಷ ಆಗುತ್ತೆ ಈ ಒಂದು ಕಾರ್ಯವನ್ನು ಮಾಡ್ಬೋದು ಯಾರದೇ ಬರ್ತ್ಡೇ ಸೆಲೆಬ್ರೇಷನ್ ಹಣ ಎಸ್ ಇದನ್ನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಏಕೆಂದರೆ ಅವರ ಫ್ಯಾಮಿಲಿನ ಮೇಂಟೈನ್ ಮಾಡ್ತಾ ಸಂತೋಷವಾಗಿ ಸಂತೋಷವಾಗಿಡೋದ್ರಲ್ಲಿ ಅವ್ರು ಮಾಡಬೇಕಾಗುತ್ತೆ ಆರ್ಥಿಕ ಬಲೋ ಫ್ಯಾಮಿಲಿ ಅವರ ಆರ್ಥಿಕ ಬಲಕ್ಕೆ ತಕ್ಕ ಹಾಗೆ ನಡ್ಕೋಬೇಕು ಯಾವುದೇ ಪ್ರಕಾರದ ಒತ್ತಡ ಇರಬಾರ್ದಲ್ಲಿ ಅದೇ ಒಂದು ಚಿಂತೆ ಆಗಬಾರ್ದು ತಂದೆ ತಾಯಿಗೂ ಆಗಬಾರ್ದು ಮಕ್ಕಳಿಗೆ ನಾನು ತಂದೆ ತಾಯಿ ಕೊಡಿಸ್ಲಿಲ್ವಲ್ಲ ಅಂತ ಅವರು ಕೂಡ ಇದಾಗಬಾರ್ದು ಚಿಂತೆ ಮಕ್ಕಳಿಗೆ ಅವ್ರನ್ನ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಶಕ್ತಿ ಅನುಸಾರ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ ಪ್ರಯತ್ನ ಪಟ್ಟೆ ಪಡ್ತಾರೆ ಅವರಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಪಾಪ ಅವರು ಎಲ್ಲಿಂದ ತರ್ತಾರೆ ಖಂಡಿತ ಇಲ್ಲ ಯಾಕೆ ತಂದೆ ತಾಯಿಗೆ ಮಕ್ಕಳ ಸಂತೋಷನೇ ಮುಖ್ಯ ಅವ್ರ ಅಷ್ಟು ಕಷ್ಟಪಟ್ಟು ಅಷ್ಟು ಸಲಹೆ ದುಡಿಮೆ ಮಾಡ್ತಾರೆ ಮಕ್ಕಳಿಗೋಸ್ಕರ ತಾನೇ ಅವ್ರು ದುಡಿತಾ ಇರೋದು ಅದಕ್ಕೋಸ್ಕರ ಮಕ್ಕಳು ಸಂತೋಷವಾಗಿರ್ಲಿ ಅಂತ ಮಾಡೇ ಮಾಡ್ತಾರೆ ಅದಕ್ಕಿಂತ ಹೆಚ್ಚು ನಿರೀಕ್ಷಿಸ್ಬಾರ್ದು ಅವರು ಹ್ಞೂ ಅದು ಮಕ್ಕಳು ವಿದ್ಯಾರ್ಥಿಗಳು ಸ್ವಲ್ಪ ಅದ್ರ ಬಗ್ಗೆ ಜವಾಬ್ದಾರಿ ಇಟ್ಕೋಬೇಕು ಅದರಲ್ಲಿ ನಿರೀಕ್ಷೆಗಳಿಗೆ ಹಿಂದೆ ಹೋದ್ರೆ ಅದಕ್ಕೆ ಲಿಮಿಟೇ ಇಲ್ಲ ಅದಕ್ಕೆ ಲಿಮಿಟೇಷನೇ ಇರೋದಿಲ್ಲ ಎಕ್ಸ್ಪೆಕ್ಟೇಷನ್ ನೆವರ್ ಎಂಡ್ಸ್ ಅಂತಾರೆ ಅದು ಯಾವಾಗಲೂ ನಮ್ಮ ನೆರಳಿನ ಥರ ಅಂತೆ ನಮ್ಮ ಹಿಂದೆ ಶಾಡೋ ನಮ್ಮ ಶಾಡೋ ಹೇಗೆ ಹಿಂದೆ ಬರುತ್ತಲ್ಲ ಮೇಲೆ ಅದು ಒಂದು ಬರ್ತಾನೆ ಇರುತ್ತಂತೆ ಹೌದು ಸೈಕಲ್ ನಾವು ನಡ್ಕೊಂಡು ಹೋಗ್ತಾ ಇದ್ರೆ ಸೈಕಲಲ್ಲಿ ಹೋಗ್ತಾರೆ ನೋಡಿದ್ರೆ ಅನ್ಸುತ್ತೆ ನಮಗೆ ಸೈಕಲ್ ಬೇಕು ಸೈಕಲಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಗಾಡಿಲಿ ಹೋಗ್ತಾರೆ ನೋಡಿದ್ರೆ ನನಗೂ ಸ್ಕೂಟರ್ ಬೇಕು ಅನ್ಸುತ್ತೆ ಸ್ಕೂಟರ್ ಸ್ಕೂಟ್ರಲ್ಲಿ ಹೋಗ್ತಿದ್ರೆ ಕಾರ್ ಅಲ್ಲಿ ಕಾರ್ ಬೇಕು ನಮಗೆ ಕಾರ್ ಬೇಕು ಅನಿಸುತ್ತೆ ಅಂದರೆ ಹ್ಞೂ ಎಂಡ್ಲೆಸ್ ಅದು ಎಂಡ್ಲೆಸ್ ಅದು ಅದಕ್ಕೆ ನಂಗೆ ಒಂದು ಒಂದು ಕೊಟೇಶನ್ ನೆನಪಾಗುತ್ತೆ ಓಕೆ ನಾವು ಸಮಟೈಮ್ಸ್ ಹೇಳ್ತೀವಲ್ಲ ಹ್ಞೂ ನನಗೆ ಐ ವಾಂಟ್ ಹ್ಯಾಪಿನೆಸ್ ಅಂತ ಹೇಳ್ತೀವಿ ನಿಮ್ಮ ಐ ಮತ್ತು ವಾಂಟ್ ಕಡೆ ಐ ಮತ್ತು ವಾಂಟ್ ತೆಗೆದಾಕ್ಬಿಟ್ರೆ ನಿಮ್ಗೆ ಹ್ಯಾಪಿನೆಸ್ ಇದ್ದೇ ಇರತ್ತಂತೆ ಏನಿರ್ಬೋದು ಅದು ನಾನು ಮತ್ತು ನನ್ನ ಬೇಡಿಕೆ ಎಸ್ ಈಗ ನೀವು ಇವೆರಡನ್ನು ತೆಗೆದ್ರೆ ಸಂತೋಷ ಇದ್ದೇ ಇರುತ್ತೆ ಈಗ ನೀವು ಹೇಳಿದ್ರಲ್ಲ ಅಯ್ಯೋ ನನ್ನ ಕಾಸ್ಕ ಸೈಕಲ್ ನೋಡಿದ್ರೆ ವೆಹಿಕಲ್ ಬೇಕು ಟೂ ವೀಲರ್ ಟೂ ವೀಲರ್ ನೋಡ ಫೋರ್ ವೀಲರ್ ನೋಡಿದ್ರೆ ಫೋರ್ ವೀಲರ್ ಬೇಕು ಒಂದಾದ್ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಬರುತ್ತೆ ನೀವೆರಡನ್ನು ತೆಗೆದ್ಬಿಟ್ರೆ ಈ ಐ ಅನ್ನೋದು ಬೇಡ ನಾನು ಅನ್ನೋದು ಬೇಡ ವಾಂಟ್ ಅನ್ನೋದು ಬೇಡ ಅದು ಬೇಕು ಇದು ಬೇಕು ಇವೆರಡೂ ಇದ್ದೇ ಇದ್ದಾಗ ಸಂತೋಷ ಇದ್ದೇ ಇರತ್ತಲ್ಲ ನನಗೆ ಎಷ್ಟು ಹಣ ಇದೆಯೋ ಅದರ ಸಂತೋಷವಾಗಿದ್ದೀನಿ ನನಗೆ ಬೇಕು ಅಂದಾಗ ಸಿಕ್ಕೇ ಸಿಗುತ್ತೆ ನಾನು ಅದರಿಂದ ಹೋಗೋ ಅವಶ್ಯಕತೆ ಇರೋದಿಲ್ಲ ಅದಕ್ಕೋಸ್ಕರ ಈ ಆರ್ಥಿಕವಾಗಿ ನಾನು ಆದಷ್ಟು ಎಸ್ ಗಮನ ಕೊಡಲೇಬೇಕು ವಿದ್ಯಾರ್ಥಿಯಾಗಿ ನಾನು ಜವಾಬ್ದಾರಿ ಅದು ಅವ್ರ ಜವಾಬ್ದಾರಿ ಸ್ಟೂಡೆಂಟ್ ರೆಸ್ಪಾನ್ಸಿಬಿಲಿಟಿ ಅದು ಹಂಡ್ರೆಡ್ ಪರ್ಸೆಂಟ್ ಜವಾಬ್ದಾರಿ ಓಕೆ ಮತ್ತೆ ಇನ್ಯಾವ ಜವಾಬ್ದಾರಿಗಳು ಇರುತ್ತೆ ಇನ್ನು ಅವರು ಕೌಟುಂಬಿಕವಾಗಿ ಫ್ಯಾಮಿಲಿ ಬಗ್ಗೆ ಕೌಟುಂಬಿಕ ಜವಾಬ್ದಾರಿ ಕೌಟುಂಬಿಕ ಜವಾಬ್ದಾರಿನೂ ಇರುತ್ತೆ ಜವಾಬ್ದಾರಿ ಹ್ಞೂ ಅವ್ರ ಮೇಲೆ ಫ್ಯಾಮಿಲಿ ಡಿಪೆಂಡ್ ಇರೋಲ್ಲ ಕೌಟುಂಬಿಕ ಜವಾಬ್ದಾರಿ ಹೇಗೆ ಅಂತ ಕೇಳಿ ಹೇಳ್ತೀನಿ ಯಾಕೆಂದರೆ ನೋಡಿ ಕೌಟುಂಬಿಕ ಅಂದರೆ ಫ್ಯಾಮಿಲಿನಲ್ಲಿ ಓಕೆ ಯಾರೋ ಗೆಸ್ಟ್ಗಳು ಬರ್ತಾರೆ ಓಕೆನಾ ಅತಿಥಿಗಳು ಬರ್ತಾರೆ ಈಗ ನಾನು ಸ್ಟೂಡೆಂಟ್ ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ನಾನು ಇದ್ದರೆ ಗೆಸ್ಟ್ಗಳು ಬಂದಿರೋರು ಅತಿಥಿಗಳೇನಕೋತಾರೆ ಅತಿಥಿ ದೇವೋಭವ ಅಂತ ಹೇಳ್ತಾರೆ ಅಲ್ವಾ ಅವ್ರು ಬಂದಾಗ ನಾವೇನೂ ಮಾಡದೇ ಇದ್ದರೂ ಪರವಾಗಿಲ್ಲ ಜಸ್ಟ್ ಒಂದು ಸ್ಮೈಲಿಂಗ್ ಚೆನ್ನಾಗಿದ್ದೀರ ಖುಷಿಯಿಂದ ಒಂದೆರಡು ಶಬ್ದ ಮಾತಾಡಿದರೆ ಸಾಕು ಆಗ ಬಂದಿದವ್ರಿಗೂ ಸಂತೋಷ ಆಗುತ್ತೆ ಇಲ್ಲ ಅಂದರೆ ಅವ್ರು ನೋಡಿ ಆ ಸ್ಟೂಡೆಂಟ್ ಆ ಮಕ್ಳು ಬರಲೇ ಇಲ್ಲ ಒಂದು ಮುಖನೂ ತೋರಿಸ್ಲಿಲ್ವಲ್ಲ ಇಷ್ಟ ಆಗಲಿಲ್ಲ ಅವನ ಇಷ್ಟ ಆಗಲಿಲ್ವ ಏನೋ ಬರಲೇ ಇಲ್ಲ ಅಂತ ತಂದೆ ತಾಯಿನ ಒಂದು ಸ್ವಲ್ಪ ಮಾಡ್ತಾರೆ ಅಲ್ವಾ ಕ್ರಿಟಿಸೈಸ್ ಮಾಡ್ತಾರೆ ಏನು ನಿನ್ನ ಮಕ್ಕಳು ಬರಲೇ ಇಲ್ವಲ್ಲ ಅಂತ ಅಲ್ವಾ ಒಂದು ಮತ್ತು ಗೌರವ ಕೊಡುವಂಥದ್ದು ಹಿರಿಯರಿಗೆ ಗೌರವ ಕೊಡಬೇಕು ತಂದೆ ಆಗಿರಲಿ ಅಥವಾ ಬರುವಂಥ ಗೆಸ್ಟ್ಗಳಾಗಿರಲಿ ಅವ್ರಿಗೂ ರೆಸ್ಪೆಕ್ಟ್ ಕೊಡಬೇಕಲ್ವಾ ನಮಗಿಂತ ದೊಡ್ಡವರಾಗಿದ್ದರೆ ಗೌರವ ಕೊಡೋಣ ಅಥವಾ ಚಿಕ್ಕವರಾಗಿದ್ದರೆ ಅವರಿಗೆ ಪ್ರೀತಿ ಕೊಡಬೇಕು ಅಥವಾ ಅವರ ಒಂದು ಸೇಮ್ ಏಜ್ ಅವರಾಗಿದ್ರೆ ಅವರಿಗೆ ಒಂದು ಫ್ರೆಂಡ್ಲಿಯಾಗಿ ಮಾತಾಡುವಂಥದ್ದು ಗುಡ್ ವಿಷಸನ್ನು ಹೇಳುವಂಥದ್ದು ಫ್ರೆಂಡ್ಲಿಯಾಗಿ ಆಗ ಬಂದವ್ರಿಗೂ ಸಂತೋಷ ಆಗುತ್ತೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರಲ್ಲ ನಮ್ಮ ಪೇರೆಂಟ್ಸ್ ಅವ್ರಿಗೂ ಸಂತೋಷ ಆಗುತ್ತೆ ನಮಗೂ ಖುಷಿ ಆಗುತ್ತೆ ಮತ್ತು ನನ್ನ ಮೈಂಡು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಲ್ವಾ ಬಂದ ಗೆಸ್ಟ್ಗಳ ಜೊತೆಗೆ ನಾವು ಮಾತಾಡಿದಾಗ ಒಂದು ಟೂ ವರ್ಡ್ಸ್ ತ್ರೀ ವರ್ಡ್ಸ್ ಇರ್ಬೋದು ರಿಲ್ಯಾಕ್ಸೇಷನ್ ಆಗುತ್ತೆ ಮತ್ತು ಆದರೂ ನಾನು ಅಪ್ಪ ಅಮ್ಮನಿಗೆ ಹೆಲ್ಪ್ ಮಾಡುವಂಥ ನೇಚರು ಇರಬೇಕು ಕೆಲಸ ಕಾರ್ಯದಲ್ಲಿ ಈಗ ಅಮ್ಮ ಒಬ್ಬರೇ ಮಾಡ್ತಿರ್ತಾರೆ ಯಾರೂ ಇರೋದಿಲ್ಲ ಆಗ ನನ್ನ ಕೇಳಿ ಏನಾಗುತ್ತೋ ಅಷ್ಟು ಸಹಕಾರ ಕೊಡುವಂಥದ್ದು ಕೋಪರೇಷನ್ ನಮ್ಮ ಕೇಳಿ ಏನಾಗುತ್ತಾ ಅದು ಆ ಥರ ಕೋಪ್ರೇಷನ್ನು ಕೂಡ ಕೊಡಬೇಕಾಗತ್ತೆ ಎಸ್ ಮತ್ತು ಹೊರಗಡೆ ಹೋದಾಗ ಈಗ ಯಾವುದೋ ಫೆಸ್ಟಿವಲ್ಸಿಗೆ ಕರೆದಿರ್ತಾರೆ ನಾನು ಬರೋಲ್ಲ ಅಂತ ಹೇಳೋದು ಆಯಿತಾ ನನಗೆ ಆಗೋಲ್ಲ ಅಂತ ಅದು ಕೂಡ ಅವ್ರಿಗೆ ಇನ್ಸಲ್ಟ್ ಮಾಡ್ದಂಗೆ ಆಗುತ್ತೆ ಕೆಲವ್ರು ಕೇಳ್ತಾರೆ ಎಲ್ಲಿ ಮಕ್ಕಳು ಬಂದಿಲ್ಲ ಅಂತ ಆಗ ಅವ್ರಿಗೆ ಬೇಜಾರಾಗುತ್ತೆ ಆಗ ಒಂದು ಸ್ವಲ್ಪ ಸಮಯ ಇದ್ದು ಬಿಟ್ಟು ಬಂದರೂ ಆಯಿತು ಜಾಸ್ತಿ ಸಮಯ ಕಳಿಬೇಕು ಅಲ್ಲ ಜಸ್ಟ್ ಸ್ವಲ್ಪ ಸಮಯಕ್ಕೆ ಹೋಗಿ ಬಂದರೆ ಆಯಿತು ಒಂದು ಖುಷಿಯಿಂದ ಒಂದು ಎರಡು ಶಬ್ದ ಮಾತಾಡಿ ಬಂದ್ರಾಯಿತು ಆ ಥರ ಸೊ ಈ ರೀತಿ ಕೌಟುಂಬಿಕವಾಗಿಯೂ ಕೂಡ ಅವರು ಚೆನ್ನಾಗಿರ್ಬೇಕಾಗತ್ತೆ ಅವ್ರನ್ನ ಅರ್ಥ ಮಾಡಿಕೊಂಡು ಟೈಮ್ಸ್ ತಂದೆ ತಾಯಿಗಳಿಗೆ ಹುಷಾರಿರಲ್ಲ ಆರೋಗ್ಯ ಅಪ್ಸೆಟ್ ಆಗಿರತ್ತೆ ಅವಾಗ ನಾವು ಕೆಲಸ ಹೌದು ಅಲ್ವಾ ಅವರು ಸಂಪೂರ್ಣ ನಮಗೆ ಪಾಲನೆ ಕೊಡ್ತಾರೆ ಅಂದಾಗ ಸ್ವಲ್ಪ ಸಮಯ ರಿಟರ್ನ್ ಕೊಡಲೇಬೇಕಲ್ವಾ ಅವ್ರ ಬಗ್ಗೆ ನಾವು ಕಾಳಜಿ ವಹಿಸಿ ಅವರ ಆರೋಗ್ಯ ನೋಡ್ಕೋಬೇಕಲ್ವಾ ಅವ್ರಿಗೆ ನಾವು ನೆಗ್ಲೆಕ್ಟ್ ಮಾಡಿಬಿಟ್ರೆ ತಂದೆ ತಾಯಿಗೆ ಇನ್ಯಾರು ನೋಡ್ಕೋತಾರೆ ಅಲ್ವಾ ನಾವು ಚಿಕ್ಕವ್ರು ಇರ್ಬೋದು ಓಕೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಕೊಡ್ಬೋದಲ್ಲ ನಮ್ಮ ಜವಾಬ್ದಾರಿ ಅದು ತಂದೆ ತಾಯಿ ನೋಡ್ಕೊಳ್ಳುವಂಥದ್ದು ಕೂಡ ಆ ಒಂದು ಏಜಿಗೆ ತಕ್ಕ ಹಾಗೆ ನನ್ನ ವಯಸ್ಸು ಎಷ್ಟಿರುತ್ತೋ ವಿದ್ಯಾರ್ಥಿ ಆಗಿದ್ದಾಗ ಆ ಏಜಿಗೆ ತಕ್ಕ ಹಾಗೆ ನನ್ನ ಕೈಲಿ ಎಷ್ಟು ಸಾಧ್ಯನ ಅಷ್ಟು ತಂದೆ ತಾಯಿ ನೋಡ್ಕೊಳ್ಳೋದು ಕೂಡ ನನ್ನ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಮತ್ತು ನನಗಿಂತ ಚಿಕ್ಕವ್ರಿಗೂ ಕೂಡ ಏಕೆಂದರೆ ದೊಡ್ಡವ್ರನ್ನೇ ಚಿ ಚಿಕ್ಕವ್ರು ಫಾಲೋ ಮಾಡೋದು ಮನೆಯಲ್ಲಿ ನಾನು ಏನಾದ್ರು ದೊಡ್ಡವರಾಗಿದ್ದರೆ ನಾನು ಮಾದರಿಯಾಗಿರಬೇಕು ಚಿಕ್ಕವರಿಗೆ ಚಿಕ್ಕವರಾಗಿದ್ದರೆ ದೊಡ್ಡವ್ರಿಗೆ ಗೌರವ ಕೊಡಬೇಕು ನನಗಿಂತ ದೊಡ್ಡವರಿಗೆ ಈ ಥರ ಕೆಲವೊಂದು ಫ್ಯಾಮಿಲಿ ವ್ಯಾಲ್ಯೂಸ್ ಅಂತ ಇದೆಯಲ್ಲ ಅದ್ರ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ಇರಲೇಬೇಕು ಅಷ್ಟು ಪ್ರೀತಿಯಿಂದ ನಡ್ಕೋಬೇಕು ಇನ್ನು ಹೊರಗಡೆ ಫ್ಯಾಮಿಲಿ ನಡವಳಿಕೆನೂ ಸಹ ಅಲ್ಲಿ ಕೂಡ ಅಷ್ಟೇ ನಡವಳಿಕೆ ತುಂಬ ಇಂಪಾರ್ಟೆಂಟ್ ಅಲ್ಲಿ ನಡವಳಿಕೆ ಹೇಗೆಗೂ ಇದ್ದಾಗ ಅಲ್ವಾ ಅಲ್ಲಿ ಅನೇಕ ಥರದವ್ರು ಬಂದಿರ್ತಾರೆ ಯಾಕೆಂದರೆ ಎಲ್ಲ ಒಂದೇ ಥರ ಸಂಸ್ಕಾರ ಇರಲ್ವಲ್ಲ ಡಿಫ್ರೆಂಟ್ ಸಂಸ್ಕಾರ ಇರುತ್ತೆ ತಾನೇ ಒಬ್ಬರ ಅಟಿಟ್ಯೂಡ್ ಇದ್ದ ಹಾಗೆ ಇನ್ನೊಬ್ಬರ ಅಟಿಟ್ಯೂಡು ಇರುತ್ತೆ ಅಂತ ಇಲ್ಲ ನಮ್ಮ ಮೊದಲೇ ಡಿಸ್ಕಸ್ ಮಾಡ್ದ ಹಾಗೆ ಒಳ್ಳೆಯವ್ರ ಸಂಘವನ್ನೇ ಮಾಡಬೇಕು ಅಲ್ಲಿ ಹೋದಾಗಲೂ ಕೂಡ ಅಲ್ವಾ ಗೌರವಪೂರ್ವಕವಾಗಿ ನಡ್ಕೋಬೇಕು ಅಲ್ವಾ ಹಿರಿಯರಿಗೆ ಒಂದು ರೆಸ್ಪೆಕ್ಟ್ ಕೊಡುವಂಥದ್ದು ಎಲ್ಲರಿಂದ ಇಂಪಾರ್ಟೆಂಟ್ ಏನು ಅಂದರೆ ಆಶೀರ್ವಾದ ಆಶೀರ್ವಾದನೇ ನಮಗೆ ಒಂದು ಮೆಡಿಸಿನ್ ಕೆಲಸ ಮಾಡತ್ತಂತೆ ಎಲ್ಲರಿಂದ ನಮಗೆ ಒಳ್ಳೆಯ ಒಂದು ಆಶೀರ್ವಾದ ಸಿಕ್ಬಿಟ್ರೆ ಆಶೀರ್ವಾದ ಅಂದರೆ ಇಷ್ಟೇ ಇವರು ಒಳ್ಳೆಯವರು ಅಂತ ಬಂದರೆ ಸಾಕು ಅಷ್ಟೇ ಮನಸ್ಸಲ್ಲಿ ಅವ್ರ ಬಗ್ಗೆ ಒಂದು ಅವ್ರ ಮನಸ್ಸಿನಲ್ಲಿ ಶುಭ ಭಾವನೆ ಈ ಹುಡುಗ ತುಂಬ ಒಳ್ಳೆ ಹುಡುಗ ಅಥವಾ ಈ ಹುಡುಗಿ ತುಂಬ ಒಳ್ಳೆಯ ಹುಡುಗಿ ಎಷ್ಟು ಒಳ್ಳೆ ಸ್ವಭಾವ ಇದೆ ಎಷ್ಟು ಒಳ್ಳೆ ನಡವಳಿಕೆ ಇದೆ ಇಷ್ಟು ಬಂದರೆ ಸಾಕು ಅದೇ ಆಶೀರ್ವಾದ ಅವರೇನು ಈ ಥರ ಬ್ಲೆಸ್ ಮಾಡಬೇಕು ಅಂತ ಏನಿಲ್ಲ ಜಸ್ಟ್ ಒಳ್ಳೆ ಫೀಲಿಂಗ್ ಅಷ್ಟೆ ಎಷ್ಟು ವ್ಯಾಲ್ಯೂಸ್ ಇದೆ ಇವರೆಷ್ಟು ಒಳ್ಳೆ ಸಂಸ್ಕಾರ ಇದೆ ಅಂತ ಅದೇ ಆಶೀರ್ವಾದ ಆ ಥರ ಪಡ್ಕೋಬೇಕು ಮತ್ತೆ ಇನ್ಯಾವ ಜವಾಬ್ದಾರಿಗಳು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಸೊಸೈಟಿ ಬಗ್ಗೆನೂ ಕೂಡ ಸಮಾಜಕ್ಕೆ ಸಾಮಾಜಿಕ ಜವಾಬ್ದಾರಿಯೂ ಇದೆ ನೀವು ಕೇಳ್ಬೋದು ಏನು ಈ ಚಿಕ್ಕ ವಿದ್ಯಾರ್ಥಿಗೇನು ಅಷ್ಟು ದೊಡ್ಡ ಸೊಸೈಟಿಗೆ ಏನು ಕೊಡ್ತಾರೆ ಅಂತ ಅಲ್ವಾ ಆದರೆ ನೀವು ಕೇಳಿದ್ದೀರಾ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೆ ಮರವಾಗಿ ಬಗ್ಗೀತೆ ಬೆಳೆಯುವ ಸಿರಿಯನ್ನು ಮೊಳಕೆಯಲ್ಲಿ ಮೊಳಕೆಯಲ್ಲೇ ನೋಡಿ ಅಂತ ದೊಡ್ಡವರು ಹೇಳಿದ್ದಾರೆ ಅಲ್ವಾ ಅಂದಮೇಲೆ ಇವರು ಸಮಾಜಕ್ಕೂ ಕೂಡ ನೋಡಬೇಕು ತಾನೆ ಸೊ ಸಮಾಜದ ಒಂದು ಜವಾಬ್ದಾರಿ ಅಂತ ಹೇಳಿದ್ರೆ ಓಕೆ ಫಸ್ಟು ಸಮಾಜದಲ್ಲಿ ಅಕಸ್ಮಾತ್ ತಪ್ಪುಗಳಾಗ್ತಿದೆ ಅಂದ್ಕೊಳ್ಳಿ ಸಮಾಜ ಏನು ಟೋಟಲಿ ಹ್ಯೂಮನ್ ಬೀಯಿಂಗ್ಸು ಸಮಾಜದಲ್ಲಿ ಇರುವಂತಹ ಮನುಷ್ಯಾತ್ಮರು ಅಂದರೆ ನಾವು ಹೇಗೆ ನೆಡ್ಕೋತೀವಿ ನಮ್ಮ ನಡವಳಿಕೆಗಳು ಫಾರ್ ಎಕ್ಸಾಂಪಲ್ ಒಬ್ಬ ಸ್ಟೂಡೆಂಟ್ ಇದ್ದಾರೆ ಇನ್ನೊಬ್ಬ ಸ್ಟೂಡೆಂಟ್ ಏನೋ ತಪ್ಪು ಮಾಡ್ತಿದ್ದಾರೆ ಅಥವಾ ಬೇರೆ ಯಾರೋ ತಪ್ಪು ಮಾಡ್ತಿದ್ದಾರೆ ಆವಾಗ ಸ್ವಲ್ಪ ನಾವು ಹೇಳಬೇಕಾಗತ್ತೆ ಅವ್ರು ತಪ್ಪು ಮಾಡ್ತಿರೋದನ್ನೇ ನಾವು ನೋಡಿಬಿಟ್ಟು ಅವ್ರಿಗೆ ಇನ್ಸ್ಪಿ ಇನ್ಸ್ಪಿರೇಷನ್ ಕೊಡಬಾರ್ದು ಆಗ ಅವ್ರಿಗೆ ಏನು ಅನ್ಸುತ್ತೆ ಹೇಳಿ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಸ್ಟೂಡೆಂಟ್ ಪೆನ್ಸಿಲ್ ಕದೀತಾ ಇದ್ದಾನೆ ಅಂದ್ಕೊಳ್ಳಿ ನಾನು ನೋಡಿಬಿಟ್ಟು ಸುಮ್ಮನೆ ಸುಮ್ಮನೆ ಇದ್ಬಿಟ್ರೆ ಆಗ ಅವನೇನು ಅನ್ಕೋತಾನೆ ನಾನು ಮಾಡಿದ್ದೆ ಸರಿ ಅಂತ ಯಾಕೆಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಸರಿ ತಪ್ಪಿನ ಅರಿವು ಇರೋದಿಲ್ಲ ಅಷ್ಟು ಗೊತ್ತಿರೋದಿಲ್ಲ ಅಂದ್ಕೊಳ್ಳಿ ಆಗ ನಾವು ಹೇಳಬೇಕಾಗತ್ತೆ ಅಂದರೆ ಆ ತಪ್ಪನ್ನು ತಿದ್ದಬೇಕಾಗತ್ತೆ ಈ ಥರ ಮಾಡಬಾರ್ದು ಹೀಗೆ ಅಂತ ಓಕೆ ಆ ಥರ ಅವರಿಗೆ ಕಲಿಸ್ಕೊಡ್ಬೇಕು ತಪ್ಪನ್ನು ತಿದ್ದುವಂಥದ್ದು ಕೂಡ ನಮ್ಮದು ರೆಸ್ಪಾನ್ಸಿಬಿಲಿಟಿ ಮತ್ತು ನಾನು ತಪ್ಪನ್ನು ಮಾಡದೆ ಇರೋದು ಕೂಡ ನನ್ನ ರೆಸ್ಪಾನ್ಸಿಬಿಲಿಟಿ ಹ್ಞೂ ಆಯಿತಾ ನಾನು ಜೋರಾಗಿ ಕೂಗಾಡ್ತಾ ನಾನು ಜಗಳಾಡ್ತಾ ಇದ್ದ ಜಗಳ ಆಡಬೇಡ ಅಂತ ಹೇಳಿದರೆ ನನ್ನನ್ನು ಯಾರು ಕೂಡ ಏನು ನಾನು ಹೇಳಿದ್ದೀನಿ ಯಾರೂ ಕೇಳಲ್ಲ ಅಲ್ವಾ ನಾನು ಒಬ್ಬ ಒಬ್ಬ ಸ್ಟೂಡೆಂಟ್ ಜೊತೆ ಜಗಳ ಮಾಡಿಕೊಂಡು ಇನ್ನೊಬ್ಬರು ಯಾರೋ ಇಬ್ಬರು ಜಗಳ ಆಡ್ತಾ ಇದ್ದರೆ ಅವ್ರಿಗೆ ನಾನು ಹೇಳಿದರೆ ಅವ್ರು ಖಂಡಿತ ಕೇಳಲ್ಲ ನೀನು ಫಸ್ಟ್ ಬಿಡು ಆಮೇಲೆ ನಾನು ಬಿಡ್ತೀನಿ ಅಂತಾರೆ ಹಾಗೆ ಮೌಲ್ಯಗಳು ಫಸ್ಟ್ ನನ್ನಲ್ಲಿ ಇರಬೇಕು ನನ್ನ ನಡವಳಿಕೆ ಚೆನ್ನಾಗಿದ್ದರೆ ಇನ್ನೊಬ್ಬರ ನಡವಳಿಕೆನ ಸುಧಾರಣೆ ಮಾಡ್ಬೋದು ಇಲ್ಲ ಅಂದರೆ ಖಂಡಿತ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಸಮಾಜದ ಬಗ್ಗೆಯೂ ಕೂಡ ಜವಾಬ್ದಾರಿ ಇದೆ ನೀವು ಹೇಳೋದು ಕೇಳ್ತಾ ಕೇಳ್ತಾ ನನಗೆ ಇನ್ನೂ ಕೆಲವು ವಿಚಾರಗಳು ನನಗೂ ಬಂತು ಓಕೆ ವಿದ್ಯಾರ್ಥಿಗಳಲ್ಲಿ ಬಿಸಿ ರಕ್ತ ಬೆಳೆಯುವಂಥ ಒಂದು ಬೆಳವಣಿಗೆ ಹೊಂದುವಂತ ಒಂದು ವಯಸ್ಸು ಸೊ ಅಂತ ಸಮಯದಲ್ಲಿ ಬ್ಲಡ್ ಡೊನೇಷನ್ ಮಾಡೋದು ಆಯ್ತು ಯಾಕಂದ್ರೆ ಅದು ಕೂಡ ಒಂದು ಅವ್ರ ಜವಾಬ್ದಾರಿ ಯಾಕಂದ್ರೆ ತುಂಬ ಚಿಕ್ಕ ಮಕ್ಕಳು ಬ್ಲಡ್ ಡೊನೇಟ್ ಮಾಡೋಕ್ಕಾಗಲ್ಲ ತುಂಬ ವಯಸ್ಸಿನವರು ಮಾಡಕ್ಕಾಗಲ್ಲ ಅದು ಈ ಮಧ್ಯ ವಯಸ್ಸಿನವರು ಅವರು ಕೂಡ ಖಂಡಿತ ಮಾಡಬಹುದು ಬ್ಲಡ್ ಡೊನೇಷನ್ ಯಾಕೆಂದ್ರೆ ಅನೇಕರಿಗೆ ಬ್ಲಡ್ ಕೊರತೆಯಿಂದ ಎಷ್ಟೋ ಒಂದು ಇದಾಗಿದೆ ಸಾವುಗಳಾಗಿದೆ ಅಲ್ವಾ ಸಾವು ನೋವುಗಳಾಗಿದೆ ಸೊ ಇವರಲ್ಲಿ ಆ ರೀತಿ ಒಂದು ಶಕ್ತಿಶಾಲಿಯಾಗಿದ್ದಾಗ ಬ್ಲಡ್ ಅನ್ನು ಕೊಡೋದ್ರಲ್ಲಿ ಖಂಡಿತ ಒಳ್ಳೇದಿದೆ ಅವರಿಂದ ಅನೇಕರು ಒಂದು ಸಾವು ತಪ್ಪುತ್ತೆ ಅಲ್ವಾ ತಾವು ಕೊಡಬೇಕು ಪ್ಲಸ್ ಬೇರೆಯವ್ರಿಗೂ ತಿಳಿಸ್ಕೊಟ್ಟು ಎಸ್ ಇವರಿತಿ ಬೇರೆಯವ್ರಿಗೂ ಕೂಡ ತಿಳಿಸ್ಕೊಡ್ಬೇಕು ಡೊನೇಟ್ ಮಾಡೋದನ್ನ ಹೇಳ್ಬೇಕು ಅವ್ರಿಗೆ ಖಂಡಿತ ಅವಶ್ಯಕತೆ ತಿಳಿಸ್ತಾ ಇದ್ರೆ ಅವ್ರಿಗೂ ಅರ್ಥ ಆಗುತ್ತೆ ಅದಕ್ಕೂ ಅವ್ರಿಗೆ ಅರ್ಥ ಆಗುತ್ತೆ ಎಸ್ ಅವ್ರ ಜೊತೆ ಇರುವಂತ ಸಹಪಾಠಿಗಳಿಗೆ ಹ್ಮ್ ಅವ್ರೇ ಎನ್ಕರೇಜ್ ಮಾಡಿ ಎನ್ಕರೇಜ್ ಮಾಡಿ ಕರ್ಕೊಂಡು ಹೋಗ್ಬೇಕು ಎಸ್ ಎಸ್ ಖಂಡಿತ ಹ್ಮ್ ಅಕಸ್ಮಾತ್ ಒಂದು ಯಾವುದೋ ಆಕ್ಸಿಡೆಂಟ್ ಇಲ್ಲ ಯಾರಿಗೂ ಏನು ಪ್ರಾಬ್ಲಮ್ ಆಗ್ತಿದೆ ಓ ಅಂತ ಸಮಯದಲ್ಲಿ ಅವ್ರಿಗೆ ಹೆಲ್ಪ್ ಮಾಡುವಂಥದ್ದು ಆಯ್ತು ಎಸ್ ಎಸ್ ಆ್ಯಕ್ಸಿಡೆಂಟ್ ಸಮಯದಲ್ಲಿ ಹೆಲ್ಪ್ ಮಾಡುವಂಥ ನೇಚರ್ ಹೌದು ಖಂಡಿತ ಹೌದು ಯಾಕಂದರೆ ಇವಾಗಿನ ನಾವು ಭಾಳಷ್ಟು ಸಮಯದಲ್ಲಿ ನೋಡ್ತೀವಿ ಯಾರಿಗೂ ಆ್ಯಕ್ಸಿಡೆಂಟ್ ಆಗಿರುತ್ತೆ ಎಲ್ಲ ಯಾರೋ ನೀರಲ್ಲಿ ಮುಳುಗ್ತಾರಂದ್ರೆ ಈಗ ಈಗಿನ ಸಮಾಜದಲ್ಲಿ ಮಾಡೋ ಮೊದಲನೇ ಕೆಲಸ ಅಂದ್ರೆ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡೋದು

ಅದನ್ನು ಬಿಟ್ಟು ಹೆಲ್ಪ್ ಮಾಡಬೇಕು ಅವ್ರಿಗೆ ಈಗ ಯಾರೋ ನೀವು ಹೇಳಿದಾಗ ನೀರಲ್ಲಿ ಮುಡುಗ್ದು ಫಸ್ಟ್ ಅವರನ್ನು ಬದುಕಿಸೋ ಪ್ರಯತ್ನ ಪಡಬೇಕು ಮೀಡಿಯಾದಲ್ಲಿ ಮಾಡ್ತಾ ಇದ್ದರು ಮೀಡಿಯೋದಲ್ಲಿ ಏನು ಸಿಗುತ್ತೆ ಅದು ಅವ್ರು ಹೊರಟೆ ಹೋದ್ರೆ ಇವ್ರು ಏನು ಮಾಡ್ತಾರೆ ಅಲ್ವಾ ಅದಕ್ಕೋಸ್ಕರ ಫಸ್ಟ್ ಅವ್ರಿಗೆ ಹೆಲ್ಪ್ ಮಾಡಬೇಕು ಅವರನ್ನು ಸಾವಿನಿಂದ ಬದುಕಿಸ್ಬೇಕು ಹ್ಮ್ ಎಸ್ ಇದು our ಜವಾಬ್ದಾರಿ ಖಂಡಿತ ಆ ಸಮಯದಲ್ಲಿ ನಾವು ಏನ್ ಫಸ್ಟ್ ಏಡ್ ಮಾಡಬಹುದು ಅಥವಾ ಯಾವ ರೀತಿ ಹತ್ರದ ಆಸ್ಪತ್ರೆಗೆ ಯಸ್ ಇಲ್ಲ ಅದಕ್ಕೆ ಸಂಬಂಧಪಟ್ಟವರಿಗೆ कांटेक्ट ಮಾಡಿ ಅವರನ್ನು ಕರಸುವಂತದ್ದು ಹೌದು ಎಸ್ ತಕ್ಷಣ ಆಗ ನಾವು ಫಸ್ಟ್ ಇದು ಮಾಡಲೇಬೇಕು ಫಸ್ಟ್ ಕೇರ್ ನೀವು ಹೇಳಿದ ಹಾಗೆ ಆಸ್ಪತ್ರೆಗಾದರೂ ಕರ್ಕೊಂಡು ಹೋಗಬೇಕು ಅಥವಾ ಸಂಬಂಧಪಟ್ಟವರಿಗೆ ಫೋನ್ ಆದ್ರೂ ಮಾಡಬೇಕು ಅಥವಾ ಆ ಟೈಮಲ್ಲಿ ನಾವು ಏನು ಮಾಡಬೇಕು ಅದು ಏನು ಮಾಡೋಕೆ ಸಾಧ್ಯ ಆಗುತ್ತೆ ನಮಕಲಿ ಸಾಧ್ಯ ಅದನ್ನ ಮಾಡಬೇಕು ಹ್ಮ್ ಅದನ್ನು ಬಿಟ್ಟು ವಿಡಿಯೋ ತೆಗೆಯೋದು ಫೋಟೋ ತೆಗೆಯೋದು ಅದೆಲ್ಲ ಮಾಡೋದಕ್ಕೆ ಅದು ಇರಬಾರ್ದು ಅಯ್ಯೋ ಇದೆಲ್ಲ ಬೇಕು ಈ ಪೊಲೀಸ್ನವರೆಲ್ಲ ಕೇಳ್ತಾರೆ ಅದಕ್ಕೆ ನೂರೆಂಟು ಆನ್ಸರ್ ಹೇಳ್ಬೇಕು ನನಗೆ ಯಾಕೆ ಈಗ ಗೊಂದಲ್ಲ ಅಂತನೂ ಕೂಡ ತಪ್ಪಿಸ್ಕೊಳ್ಳೂಬಾರ್ದು ಬಾರದು ಖಂಡಿತ ಬಹುಶಃ ಈ ವಿಷಯ ಬಹಳಷ್ಟು ಜನ ಗೊತ್ತಿರಲೂಬಹುದು ಈಗ ಅದಕ್ಕೆ ಒಂದು ಕಾನೂನಿನಲ್ಲೂ ಸಹ ಬದಲಾವಣೆಗಳನ್ನು ಮಾಡಿದರೆ ಈಗ ಯಾವುದೇ ವ್ಯಕ್ತಿ ಆಕ್ಸಿಡೆಂಟ್ ಆಗಿದ್ರೆ ಅವ್ರನ್ನ ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರೆ ಪೊಲೀಸ್ ಇಲಾಖೆ ಆಯ್ತು ಯಾರೇ ಆಗಲಿ ನಿಮಗೆ ಇಷ್ಟ ಇಲ್ಲ ಅಂದ್ರೆ ನಿಮ್ಮ ಮೇಲೆ ಯಾವುದೇ ಆಕ್ಷನ್ ಮಾಡಕ್ಕಾಗಲ್ಲ ಎನ್ಕ್ವರಿನು ಯಾಕಂದ್ರೆ ಮುಂಚೆ ಇದೇ ವಿಷಯಕ್ಕೋಸ್ಕರ ಜನ ಹಿಂಜರಿತಾರೆ ಅನ್ನೋ ವಿಚಾರಕ್ಕೋಸ್ಕರನೇ ಕಾನೂನನ್ನು ಮಾಡಿದ್ದಾರೆ ಯಾಕಂದ್ರೆ ಅವ್ರನ್ನ ಕರ್ಕೊಂಡು ನೀವು ಅಡ್ಮಿಟ್ ಮಾಡಿದ್ರಿ ಪೊಲೀಸ್ ನಿಮ್ಮನ್ನ ಎನ್ಕ್ವರಿ ಮಾಡ್ಬೇಕಂದ್ರೆ ನಿಮ್ಮ ಒಪ್ಪಿಗೆ ಇದ್ರೆ ಮಾತ್ರ ಎನ್ಕ್ವೈರಿ ಮಾಡಿದ್ರಿ ಅದರ್ವೈಸ್ ಇಲ್ಲ ಓಕೆ ಮಾಡೋ ಹಾಗೆ ಇಲ್ಲ ಮಾಡೋ ಹಾಗೆ ಇಲ್ಲ ಇದೊಂದು ಒಳ್ಳೆ ನಿಯಮ ಅಲ್ವಾ ಅಕಸ್ಮಾತ್ ನಮ್ಗೆ ಇಂಟ್ರೆಸ್ಟ್ ಭಾವನೆ ಏನಿತ್ತು

ಪೊಲೀಸ್ ಕೇಸ್ ಆಗಿರಲಿ ಬಿಡಲಿ ಆದರೆ ಹಾಸ್ಪಿಟ್ಲ್ಗಳಲ್ಲಿ ವೈದ್ಯರು ಅವರಿಗೆ ಟ್ರೀಟ್ಮೆಂಟ್ ಕೊಡಲೇಬೇಕು

ಒಂದು ನಾವು ಒಂದು ಆತ್ಮವನ್ನ ಶರೀರದಿಂದ ಜೀವನವನ್ನ ಉಳಿಸಿದ್ವಲ್ಲ ಎಷ್ಟು ಅದು ವ್ಯಾಲ್ಯೂಬಲ್ ಕಾನೂನಿನ ತೊಡಕಿಗೆ ಯೋಚನೆ ಮಾಡಿ ನಾವು ಬಿಟ್ರಿಯ ವ್ಯಕ್ತಿಯ ಪ್ರಾಣನೆ ಹೊರಟೋಗ್ಬಿಡತ್ತಲ್ಲ ನಮ್ಮ ಕೈಲಿ ಬದುಕುವಂತ ಅವಕಾಶ ಇದ್ರೂ ಸಹ ಇದ್ರೂ ಸಹ ಅದರಿಂದ ದೂರ ಆಗ್ತಿವಿ ಕಾನೂನುಗಳು ಬಂದಿದೆ ನನಗೆ ಗೊತ್ತಿರ್ಲಿಲ್ಲ ವಿಷಯಗಳು ಬದಲಾವಣೆ ಕೂಡ ಆಗಿದಾವೆ ಖಂಡಿತ ಇದು ಒಳ್ಳೆ ಕಾನೂನುಗಳು ಜೊತೆಗೆ ನೀವು ಹೇಳಿದ್ರಲ್ಲ ಇಂತ ಸಮಯದಲ್ಲಿ ಅಕಸ್ಮತ್ ರಕ್ತದ ಅವಶ್ಯಕತೆ ಇದ್ದರೆ ರಕ್ತದ ಅವಶ್ಯಕತೆ ಇದ್ದಾಗ ಆ ವ್ಯಕ್ತಿಗಳನ್ನ ડોನೇಟ್ ಮಾಡಬಹುದು ડોನೇಟ್ ಆ ಟೈಮ್ ಅಲ್ಲಿ ಖಂಡಿತ ಹೌದು ಸಮಯಕ್ಕೆ ಅನುಸಾರವಾಗಿ ಏನು ನಮ್ಮ ಕೈಯಲ್ಲಿ ಆಗುತ್ತೋ ಆ ಸಹಾಯವನ್ನ ಕೊடுವಂತದ್ದು ಇದೆಲ್ಲ ಜವಾಬ್ದಾರಿಗಳನ್ನ ಆದಷ್ಟು ಈ ವಿದ್ಯಾರ್ಥಿ ಸಮೂಹ ಏನಿದೆ ಈ ಜವಾಬ್ದಾರಿಗಳನ್ನ ಅರ್ಥ ಮಾಡ್ಕೊಂಡ್ರೆ ಸಮಾಜಕ್ಕೂ ಸಹ ತುಂಬಾ ಉಪಯೋಗ ಆಗುತ್ತೆ ಸಮಾಜ ಒಂದು ಒಳ್ಳೆಯ ದಾರಿಯಲ್ಲಿ ನಡೆಯೋದಕ್ಕೆ ಒಳ್ಳೆ ದಾರಿಯಲ್ಲಿ ನಡೆಯೋದಿಕ್ಕೆ ಹೆಲ್ಪ್ ಆಗುತ್ತೆ ಸ್ಕೂಲ್ ಅಲ್ಲಂತೂ ಹೇಳಿದ್ರಿ ಅವರ ನಡವಳಿಕೆ ಹೇಗಿರಬೇಕು ಸೊ ಇದೆಲ್ಲದೂ ಆ ವಿದ್ಯಾರ್ಥಿ ಒಂದು ಜವಾಬ್ದಾರಿಗಳು ಜವಾಬ್ದಾರಿ ಆಗುತ್ತೆ ಹೌದು ಸ್ಕೂಲ್ ಅಲ್ಲೂ ಕೂಡ ಅವ್ರ ಬಿಹೇವಿಯರ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಅವರು ಶಿಕ್ಷಕರ ಜೊತೆಗೆ ಹೇಗೆ ನಡ್ಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟು ಫ್ರೆಂಡ್ಸ್ ಜೊತೆಗೆ ಮತ್ತು ಅಲ್ಲಿ ಯಾರೆಲ್ಲ ಇರ್ತಾರಲ್ಲ ಸರ್ವೆಂಟ್ಸ್ ಇರ್ಬೋದು ಅಲ್ಲೆಲ್ಲ ಕೆಲಸ ಮಾಡೋ ಅಂಥವ್ರ ಜೊತೆಗೂ ನಾವು ಹೇಗೆ ನಡ್ಕೊತೀವಿ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ ಎಸ್ ಆಮೇಲೆ ವಿದ್ಯಾರ್ಥಿ ಜವಾಬ್ದಾರಿಗಳ ಬಗ್ಗೆ ಮಾತಾಡ್ತಿದ್ವಿ ಹಾಗಾಗಿ ಇದೊಂದು ವಿಷಯ ಹೇಳೋದು ಉತ್ತಮ ಅನಿಸುತ್ತೆ ಓಕೆ ಇವಾಗೆಲ್ಲ ಕಾನೂನು ಅದಕ್ಕೂ ಸಹ ಬದಲಾವಣೆ ಮಾಡಿದ್ದಾರೆ ಈ ರ್ಯಾಗಿಂಗ್ ಯೆಸ್ ಯೆಸ್ ಮುಂಚೆ ಎಲ್ಲ ಕೇಳ್ತಿದ್ವಿ ಹೌದು ಹೌದು சீனಿಯರ್ ಗಳು ಜೂನಿಯರ್ ಗಳಿಗೆ ರೇಗಿಂಗ್ ಜೂನಿಯರ್ ಗಳಿಗೆ ಪ್ರೀತಿ ಕೊಡೋಕ ಪಾಲನೆ ಕೊಟ್ಟು ಒಂದು ಎಜುಕೇಶನ್ ಅಲ್ಲಿ ಆಗೋದಕ್ಕೆ ಹೆಲ್ಪ್ ಮಾಡೋಕ ಇವರೇ ಅವ್ರನ್ನ ಮಾನಸಿಕವಾಗಿ ತುಳಿಯೋದು ಯೆಸ್ ಯೆಸ್ ಇದು ಬಹಳ ದೊಡ್ಡ ತಪ್ಪು ದೊಡ್ಡ ತಪ್ಪು ಇದು ಇತ್ತು ಇವಾಗ ಕಾನೂನಲ್ಲೂ ಸಹ ಅದಕ್ಕೆ ಸಾಧಕೇ ಬಹಳಷ್ಟು ಬದಲಾವಣೆಗಳನ್ನು ತಂದೂ ಬಹಳಷ್ಟು ಆ ರೀತಿ ರ್ಯಾಗಿಂಗ್ ಕ್ರೈಮ್ಸ್ ಏನಿದೆ ಕಡಿಮೆ ಆಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಓಕೆ ಓಕೆ ಅದು ಅದು ಕೂಡ ಒಂದು ವಿದ್ಯಾರ್ಥಿಯ ಜವಾಬ್ದಾರಿ ನಮಸ್ ಜೂನಿಯರ್ಸ್ ಯಾರು ಇರ್ತಾರೆ ಅವರಿಗೆ ಎನ್ಕರೇಜ್ ಕೊಡುವಂಗೆ ಎನ್ಕರೇಜ್ ಕೊಡುವಂಥದ್ದು ಕರೆಕ್ಟ್ ಅದು ಒಂದು ಅದು ಒಂದು ರೆಸ್ಪಾನ್ಸಿಬಿಲಿಟಿಯೇ ಏಕೆಂದರೆ ಸ್ಟೂಡೆಂಟ್ಸು ತಮಿಗಿಂತ ಜ್ಯೂನಿಯರ್ಸ್ಗೆ ಇನ್ಸ್ಪೈರ್ ಮಾಡಬೇಕು ಅವರೇ ರ್ಯಾಗಿಂಗ್ ಮಾಡಿಬಿಟ್ರೆ ಮಾನಸಿಕವಾಗಿ ಅವರಿಗೆ ಒಂದು ಕೀಳರಿಮೆಯನ್ನು ಕೊಟ್ಟರೆ ಅವ್ರು ಹೇಗೆ ಮುಂದುವರಿತಾರೆ ಅಲ್ವಾ ಮತ್ತೆ ಈ ಸೀನಿಯರ್ ಸ್ಟೂಡೆಂಟ್ಸ್ ಯಾವತ್ತೂ ಕೂಡ ಸುಪೀರಿಯರ್ ಇದಿರಬಾರ್ದು ನಾನೇ ಹೆಚ್ಚು ಅನ್ನುವಂತಹ ಒಂದು ಹೆಚ್ಚು ಅನ್ನುವಂಥದನ್ನ ಬದಲಾವಣೆ ನಾನು ಇವ್ರಿಗೆ ರೋಲ್ ಮಾಡಲ್ ಆಗಿರ್ಬೇಕು ರೋಲ್ ಮಾಡೆಲ್ ಇದೆಲ್ಲ ಸರಿ ಆಟೋಮೆಟಿಕ್ ಆಗಿ ಇದೆಲ್ಲ ಸರಿ ಹೋಗುತ್ತೆ ನ್ಯಾಚುರಲಿ ಜೂನಿಯರ್ಸ್ ಸೀನಿಯರ್ಸ್ನೇಮೆಟಿಕ್ ಗೌರವ ಕೊಡ್ತಾರೆ ಗೌರವ ಕೊಡ್ತಾರೆ ಹೌದು ಜೂನಿಯర్స్ ಅಂದ್ರೆ ವಿದ್ಯೆಯಲ್ಲೂ ಸಹ ಮುಂದೆ ಎಷ್ಟೋ ವಿಷಯಗಳು ಜೂನಿಯರ್ ಗಳಿಗೆ ಇವ್ರು ಕಲ್ತಿರ್ತಾರೆ ಕಲ್ತಿರ್ತಾರೆ ಹೆಲ್ಪ್ ಈಜಿ ಆಗಿ ಮಾಡಬಹುದು ಎಸ್ ಎಜುಕೇಶನ್ ಎಜುಕೇಶನ್ ಫೀಲ್ಡ್ ಅಲ್ಲಿ ಹೆಲ್ಪ್ ಮಾಡಬಹುದು ಅವರು ಒಂದುವರ ಆಕ್ಟಿವಿಟೀಸ್ ನಲ್ಲೂ ಹೆಲ್ಪ್ ಮಾಡಬಹುದು ನೆಡವಳಿಕೆ ನಲ್ಲೂ ಇನ್ನೊಂದು ಎಜುಕೇಶನ್ ನಲ್ಲೂ ಕೂಡ ಮಾಡಬಹುದು ಕಲ್ತಿರ್ತಾರಲ್ಲ ಅವರು ಇದು ಯರೆಲ್ಲ ವಿದ್ಯಾರ್ಥಿಗಳು ಇರ್ತಾರೆ ಅದು ಅವರ ಒಂದು ವಿಶೇಷವಾದಂತ ಜವಾಬ್ದಾರಿ ಜವಾಬ್ದಾರಿ ಇದು ಖಂಡಿತ ಇರಲೇಬೇಕು ಈ ಜವಾಬ್ದಾರಿ ಸ್ಟೂಡೆಂಟ್ ಲೈಫಲ್ಲಿ ಈ ರೆಸ್ಪಾನ್ಸಿಬಿಲಿಟಿ ಇರಲೇಬೇಕಾಗತ್ತೆ ಆಗ ಮಾತ್ರ ಅವರು ಒಂದು ಎಲ್ಲ ಜವಾಬ್ದಾರಿಯನ್ನು ನಿರ್ವಹಿಸೋದ್ರಲ್ಲಿ ಅವರು ನಿಪುಣರಾಗ್ತಾರೆ ಇನ್ನೊಂದು ಆ ರೀತಿ ಅವರು ನಿಭಾಯಿಸಿದ್ರು ಅಂದರೆ ಅದರದ್ದು ಒಂದು ರಿಸಲ್ಟ್ ಏನಿರುತ್ತೆ ಇವ್ರ ಜೀವನದ ಮೇಲೆ ಆಗುತ್ತೆ ಸೊ ಇನ್ ಇನ್ಫ್ಯಾಕ್ಟ್ ಇವರು ಒಂದು ದೊಡ್ಡ ವ್ಯಕ್ತಿ ಆಗ್ತಾರೆ ದೊಡ್ಡ ವ್ಯಕ್ತಿ ಆಗ್ತಾರೆ ಹೌದು ಹೌದು ಖಂಡಿತ ಸ್ಟೂಡೆಂಟ್ ಲೈಫಲ್ಲಿ ಅವರು ದೊಡ್ಡ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದಾಗ ರೂಪಿಸ್ಕೊಂಡಿದ್ದಾಗ ಇನ್ ಫ್ಯೂಚರಲ್ಲಿ ಅವ್ರು ಚೆನ್ನಾಗಿ ಆಗೇ ಆಗ್ತಾರೆ ಹೌದು ಅಲ್ವಾ ಬಿಕಾಸ್ ಇದೇ ಫೌಂಡೇಶನ್ ಅಲ್ಲ ಫೌಂಡೇಶನ್ ಚೆನ್ನಾಗಿದ್ರೆ ಬಿಲ್ಡಿಂಗ್ ಚೆನ್ನಾಗಿ ಆಗೇ ಆಗುತ್ತೆ ಸೊ ಫ್ಯೂಚರ್ ಕೂಡ ಚೆನ್ನಾಗಾಗುತ್ತೆ ಈ ಸಂಚಿಕೆಗೆ ನೀವು ಬಂದು ವಿದ್ಯಾರ್ಥಿಗಳ ಜವಾಬ್ದಾರಿಗಳ ಬಗ್ಗೆ ತುಂಬ ವಿವರವಾಗಿ ಚೆನ್ನಾಗಿ ತಿಳಿಸ್ಕೊಟ್ರಿ ನಾನು ಮುಂದಿನ ಸಂಚಿಕೆಗಳಲ್ಲೂ ಸಹ ನೀವು ಇದೇ ರೀತಿ ಬಂದು ವಿದ್ಯಾರ್ಥಿಗಳಿಗೆ ಅವ್ರ ಜೀವನಕ್ಕೆ ಮೌಲ್ಯಗಳನ್ನು ಹೇಗೆ ತುಂಬಿಸ್ಕೊಳ್ಳೋದು ಇದೆಲ್ಲದಕ್ಕೂ ನೀವು ತಿಳಿಸ್ಕೊಡ್ಬೇಕು ನೀವು ಈ ಸಂಚಿಕೆಗೆ ನಿಮ್ಮ ಮೂಲೆ ಸಮಯ ಕೊಟ್ಟು ನಮ್ಮ ವೀಕ್ಷಕರಿಗೆ ಭಾಳಷ್ಟು ವಿಷಯ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ವಿದ್ಯಾರ್ಥಿಗಳ ಜವಾಬ್ದಾರಿ ಏನು ಅನ್ನೋದನ್ನು ನಾವು ಅಂದ್ಕೊಂಡಿರ್ತಿದ್ವಿ ವಿದ್ಯಾರ್ಥಿಗಳ ಜವಾಬ್ದಾರಿ ಅಂದರೂ ಓದೋದು ಅದು ಒಂದೇ ಅವ್ರ ಜವಾಬ್ದಾರಿ ಆದರೆ ಅದರ ಹಿಂದೆ ಸಾಮಾಜಿಕ ಜವಾಬ್ದಾರಿ ಆರ್ಥಿಕ ಜವಾಬ್ದಾರಿ ಮತ್ತು ಕೌಟುಂಬಿಕ ಜವಾಬ್ದಾರಿ ಮತ್ತು ಸ್ಕೂಲಲ್ಲಿ ಅಥವಾ ಕಾಲೇಜ್ನಲ್ಲೂ ಸಹ ಒಬ್ಬ ಜೂನಿಯರ್ಸ್ ಯಾರು ಇರ್ತಾರೆ ಅವರುಗಳನ್ನು ಮುಂದುವರಿಸುವಂಥ ಜವಾಬ್ದಾರಿ ಇಷ್ಟು ಜವಾಬ್ದಾರಿಗಳು ಒಬ್ಬ ವಿದ್ಯಾರ್ಥಿ ಮೇಲೆ ಇರುತ್ತೆ ಈ ಎಲ್ಲ ಒಂದು ಜವಾಬ್ದಾರಿಗಳನ್ನು ನಾವು ಸಂಪೂರ್ಣವಾಗಿ ನಿಭಾಯಿಸಿದ್ದ ಆದರೆ ನಾವು ಒಬ್ಬ ವ್ಯಕ್ತಿ ದೊಡ್ಡ ವ್ಯಕ್ತಿ ಅಥವಾ ನಮ್ಮಲ್ಲಿಯ ವ್ಯಕ್ತಿತ್ವ ಏನಿದೆ ಅದು ದೊಡ್ಡದಾಗೋದ್ರಲ್ಲಿ ಸಂಶಯನೇ ಇಲ್ಲ ಹೀಗೆ ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಇರಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲರಿಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು